ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ರೀಪ್ರಿಂಟ್ ಪುಟ ಟೂ ಫೈವ್ ನೈನ್ ಝೀರೋ ಪುಟದ ಸಂಖ್ಯೆ ನೂರ ಅರವತ್ತ್ನಾಲ್ಕು ನೂರ ಅರವತ್ತ ಐದು ತನ್ನ ಶಿಷ್ಯರೊಡನೆ ನಮ್ಮ ಕರ್ತನು ಪ್ರತ್ಯಕ್ಷ ಪ್ರತ್ಯಕ್ಷನಾಗಿರುವಾಗ ದುಃಖವು ಪರಿಹಾರವಾಗುವುದೆಂಬ ಸತ್ಯ ಸಂಗತಿಯ ಜೊತೆಯಲ್ಲಿ ಇರುವ ಮತ್ತೊಂದು ಸತ್ಯ ಸಂಗತಿಯನ್ನು ಪರಿಸಾಯರು ಗ್ರಹಿಸಲಾರರು ಅದೇನೆಂದರೆ ತಮ್ಮ ಕರ್ತನ ಕಾರ್ಯವು ಯಹೂದ್ಯರ ಧಾರ್ಮಿಕ ಏರ್ಪಾಡು ವ್ಯವಸ್ಥೆಯನ್ನು ತಿದ್ದಿ ಸರಿಪಡಿಸುವ ಸ್ನಾನಿಕನಾದ ಯೋಹಾನನ ಮತ ಸುಧಾರಣೆಯ ಕಾರ್ಯದಂತದಂಥದ್ದಲ್ಲ ಯೋಹಾನನ ಕಾರ್ಯಭಾರವು ಆತನಿಗೆ ಸಾಧ್ಯವಾದಲ್ಲಿ ನೆರವೇರಿಸುವುದಂತಾದಾಗಿತ್ತು ಆದರೆ ಆತನು ಅದರಲ್ಲಿ ವಿಫಲನಾಗಿ ತಲೆವಹಿಸಿಕೊಂಡನು ಹಾಗೂ ಯೇಸುವು ಮಾಡುತ್ತಿದ್ದುದು ಪೂರ್ಣವಾಗಿ ಹೊಸ ರೀತಿಯದಾಗಿತ್ತು ಆತನು ತನ್ನ ಉಪದೇಶದಿಂದ ಯಹೂದ್ಯ ಮತವನ್ನು ಸುಧಾರಣೆ ಮಾಡಲು ಪ್ರಯತ್ನಿಸದೆ ತಾನು ಪೂರ್ಣವಾಗಿ ಒಂದು ಹೊಸ ವ್ಯವಸ್ಥೆಯನ್ನು ಸಂಸ್ಥಾಪನೆ ಮಾಡುತ್ತಿದ್ದನು ಅದೇನೆಂದರೆ ಸಭೆಯನ್ನು ಆದುಕೊಂಡು ಕೂಡಿಸಿಕೊಳ್ಳುತ್ತಿದ್ದುದು ಅದು ಯಹೂದ್ಯ ಮತದ ಸಭೆಯಾಗಿರಲಿಲ್ಲ ಇಲ್ಲವೇ ಸುಧಾರಣೆ ಹೊಂದಿದ ಯಹೂದ್ಯರ ಸಭೆಯಾಗಿರಲಿಲ್ಲ ಆದರೆ ಅದು ಕ್ರೈಸ್ತ ಸಭೆಯಾಗಿತ್ತು ಈ ಕಾರಣಕ್ಕಾಗಿಯೇ ಆತನು ಪರಿಸಾಯರೊಡನೆ ಸಂಭಾಷಿಸಲು ಅದವರ ಪದ್ಧತಿಯ ಯುಕ್ತಾಯುಕ್ತತೆಯನ್ನು ಪುನರ್ವಿಮರ್ಶೆ ಮಾಡಿ ಅದನ್ನು ಸರಿಪಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರಲಿಲ್ಲ ಸವೆದು ಹೋಗಿ ತೆಗೆದು ಹಾಕಲಾದ ವಸ್ತ್ರವನ್ನು ಆತನು ಹಾಗೆಯೇ ಬಿಟ್ಟು ಒಂದು ಹೊಸ ವಸ್ತ್ರವನ್ನು ದೊರಕಿಸಿ ಕೊಡುತ್ತಿದ್ದನು ಅದು ಧರ್ಮಶಾಸ್ತ್ರವು ಬಯಸುವ ದೊರೆಯಲು ಅಸಾಧ್ಯವಾದ ನೀತಿ ಎಂಥದ್ದಲ್ಲ ಆದರೆ ಅದು ತಾನು ಪಾಪ ಪರಿಹಾರಕ್ಕಾಗಿ ಅರ್ಪಿಸಿದ ಯಜ್ಞದ ಫಲವಾಗಿ ನಂಬಿಕೆಯ ಮೂಲಕ ಪಡೆಯಲಾಗುವ ನೀತಿಯ ವಿಷಯದಾಗಿತ್ತು ಆತನು ಕ್ರೈಸ್ತ ಧರ್ಮವನ್ನು ಯಹೂದ್ಯ ಮತದೊಂದಿಗೆ ಸೇರಿಸುವ ಪ್ರಯತ್ನ ಮಾಡದೇ ಆಗಿದ್ದಲ್ಲಿ ಅದರ ಫಲವು ಇಬ್ಬರಿಗೂ ವಿನಾಶಕಾರಿಯಾಗಿ ಪರಿಣಮಿಸುತ್ತಿತ್ತು ಯಾಕೆಂದರೆ ಅವೆರಡು ಅವೆರಡೂ ಒಂದಕ್ಕೊಂದು ತದ್ವಿರುದ್ಧವಾದವುಗಳು ಒಂದರ ಬೇಡಿಕೆಯು ಪಾಪಿಗಳಿಗೆ ಅಸಾಧ್ಯವಾಗಿರುವ ಪರಿಪೂರ್ಣವಾದ ನೀತಿ ಮತ್ತೊಂದರ ಬೇಡಿಕೆಯು ಸ್ವನೀತಿಯು ಅಸಾಧ್ಯವಾದುದೆಂಬುವುದನ್ನು ಪಾಪಕ್ಷಮೆ ಮತ್ತು ಕರುಣೆ ಹೊಂದುವುದಕ್ಕೆ ಕೇವಲ ನಂಬಿಕೆಯೊಂದೇ ಅದಕ್ಕಿರುವ ಷರತ್ತೆಂಬುವುದನ್ನು ಒಪ್ಪಿಕೊಳ್ಳುವುದು ಈ ದಿನಗಳಲ್ಲಿ ಉಪಯೋಗಿಸುವ ಪಿಪಾಯಿ ಹಾಗೂ ಬಾಟಲುಗಳಿಗೆ ಬದಲಾಗಿ ಆಗಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಪ್ರಾಣಿ ಚರ್ಮದಿಂದ ಮಾಡಿದ ಬುದ್ಧಲಿಗಳ ದೃಷ್ಟಾಂತದ ಮೂಲಕವಾಗಿ ಇದೇ ಪಾಠವನ್ನು ವಿವರಿಸಿ ಹೇಳಲಾಗಿತ್ತು ಬಾಟಲುಗಳು ಎಂದು ಕರೆಯಲ್ಪಡುವ ಇಂಥ ಚರ್ಮದ ವಸ್ತುಗಳು ಈಗಿನ ಕಾಲದಲ್ಲೂ ಪ್ರಪಂಚದ ಹಲವು ಭಾಗಗಳಲ್ಲಿ ಬಳಕೆಯಾಗುತ್ತಿರುವುದು ನಿಜವೇ ಇಂಥ ಚರ್ಮದ ಬಾಟಲುಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ತುಂಬಿದರೆ ಹುಳಿ ಮದ್ಯವಾಗುವಾಗ ಅದು ಹೊಡೆದು ಹೋಗುವ ಮಟ್ಟಿಗೆ ಉಬ್ಬುತ್ತಾ ಬರುತ್ತದೆ ಆದುದರಿಂದ ಅಂಥ ಚರ್ಮದ ಬಾಟಲುಗಳಲ್ಲಿ ಹೊಸ ದ್ರಾಕ್ಷ ದ್ರಾಕ್ಷಾರಸವನ್ನು ತುಂಬಿಡುವುದಿಲ್ಲ ಏಕೆಂದರೆ ಆ ಚರ್ಮದ ಬಾಟಲುಗಳಲ್ಲಿ ಹಿಗ್ಗುವ ಗುಣವು ಹೋಗಿರಲಾಗಿ ಹೊಸ ದ್ರಾಕ್ಷಾರಸವು ಅದನ್ನು ಹಿಗ್ಗಿಸಿ ಹಾಕುತ್ತದೆ ನಮ್ಮ ಕರ್ತನು ಇಲ್ಲಿ ಕಲಿಸುತ್ತಿದ್ದ ಪಾಠವೆಂದರೆ ಮತವು ತನ್ನ ಕಾರ್ಯವನ್ನು ಮುಗಿಸಿರಲಾಗಿ ಆತನನ್ನು ಕೇಳುತ್ತಿದ್ದವರು ನಿರೀಕ್ಷಿಸುತ್ತಿದ್ದಂತೆಯೇ ಅದನ್ನು ಸುಧಾರಣೆ ಮಾಡುವುದು ದೇವರ ಉದ್ದೇಶವಾಗಿರಲಿಲ್ಲ ಆ ಮತ ಪದ್ಧತಿಯು ಸತ್ವವನ್ನು ಕಳೆದುಕೊಂಡಿತ್ತು ಮತ್ತು ಈ ಯಹೂದ್ಯ ಮತಕ್ಕೆ ಹೊಸ ಬೋಧನೆಗಳನ್ನು ಸೇರಿಸುವ ಅಂದರೆ ಹೊಸ ದ್ರಾಕ್ಷರಸವನ್ನು ತುಂಬುವ ಪ್ರಯತ್ನ ಮಾಡಿದ್ದಲ್ಲಿ ಯಹೂದ್ಯ ಜನಾಂಗವು ಅದರ ಸೆಳವಿನಿಂದ ಛಿದ್ರವಾಗುತ್ತಿದ್ದುದು ಮಾತ್ರವಲ್ಲದೆ ಆ ಹೊಸ ಬೋಧನೆಗಳು ಸಹ ಆ ಜನಾಂಗದೊಂದಿಗೆ ಛಿದ್ರವಾಗಿ ಹೋಗುತ್ತಿದ್ದವು ಆದುದರಿಂದ ಆಗ ಬರಲಿದ್ದ ಹೊಸದಾದ ಕೃಪೆ ಮತ್ತು ಸತ್ಯವನ್ನು ಸ್ವೀಕರಿಸಬೇಕಿದ್ದ ಒಂದು ಪರಿಶುದ್ಧ ಜನಾಂಗವು ಸ್ವಕೀಯ ಜನರು ಆಗುವುದಕ್ಕಾಗಿ ಒಂದು ಹೊಸ ಇಸ್ರಾಯಲು ಪ್ರಾರಂಭವಾಗಬೇಕೆಂಬುವುದು ದೇವರ ಯೋಜನೆಯಾಗಿತ್ತು ಇದೇ ರೀತಿ ಈಗಲೂ ಸುವಾರ್ಥ ಯುಗದ ಅಂತ್ಯದಲ್ಲಿ ಒಡೆಯನು ಈಗ ಒದಗಿಸುತ್ತಿರುವ ಹೊಸ ದ್ರಾಕ್ಷಾರಸವನ್ನು ಕ್ರೈಸ್ತ ಪಂಗಡಗಳೆಂಬ ಹಳೆಯ ಚರ್ಮದ ದ್ರಾಕ್ಷಾರಸ ಬುದ್ದಲಿಗಳಲ್ಲಿ ತುಂಬಿಸುವುದು ಅಸಾಧ್ಯವೆಂಬುದನ್ನು ನಾವು ಗ್ರಹಿಸಿದ್ದೇವೆ ಕ್ರೈಸ್ತ ಪಂಗಡದವರೆಲ್ಲರೂ ಸಹ ಇದನ್ನು ಮನಗಂಡಿರುವರು ಈಗ ಪ್ರಕಟವಾಗುತ್ತಿರುವ ಪ್ರಸ್ತುತ ಕಾಲದ ಸತ್ಯವನ್ನು ಅವರ ಪಂಗಡಗಳು ಪಡಕ ಪಡೆದುಕೊಂಡಲ್ಲಿ ಅದರ ಅರ್ಥ ನಿಸ್ಸಂಶಯವಾಗಿ ತಮ್ಮ ಪಂಗಡಗಳ ಸಂಪೂರ್ಣ ವಿನಾಶವೆಂಬುವುದು ಅವರ ಗ್ರಹಿಕೆಗೆ ಬಂದಿದೆ ಆದುದರಿಂದ ದೇವರು ಯಹುದ್ಯರ ಧರ್ಮಶಾಸ್ತ್ರದ ಯುಗದ ಅಂತ್ಯದಲ್ಲಿ ಮಾಡಿದಂತೆ ತನ್ನ ಕೈಯಲ್ಲಿರುವ ನೂತನವಾದ ದೈವಾನುಗ್ರಹದ ವ್ಯವಸ್ಥೆಯ ದ್ರಾಕ್ಷಾರಸವನ್ನು ಬೋಧನೆಗಳನ್ನು ಪಡ್ಕೊಳ್ಳಲು ಈ ಕ್ರೈಸ್ತ ಮತದ ಎಲ್ಲ ಪಂಗಡಗಳೊಳಗಿಂದ ನಿಜವಾದ ಇಸ್ರಾಯೇಲರನ್ನು ಹೊರಗೆ ಕರೆಯುತ್ತಿದ್ದಾನೆ ಹಳೆಯ ಕ್ರೈಸ್ತ ಪಂಗಡಗಳ ಸಂಸ್ಥೆಗಳ ಬಗ್ಗೆ ಹೇಳುವುದಾದರೆ ದೇವರ ಯೋಜನೆಯ ವಿಷಯವಾದ ಒಂದು ಉದ್ದೇಶವನ್ನು ಇವು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ರೀತಿಯಲ್ಲಿ ಈಡೇರಿಸಿವೆ ದೇವರ ಯೋಜನೆಯ ಸಂಬಂಧವಾಗಿ ಹೇಳುವುದಾದರೆ ಇವುಗಳ ಕಾರ್ಯವು ಮುಕ್ತವಾಗುತ್ತಿದೆ ಬಾಬೇಲಿನಲ್ಲಿ ವಧುವರರ ಸ್ವರವು ಇನ್ನೂ ಕೇಳಿಸುವುದಿಲ್ಲ ಅದನ್ನು ಕೇಳಿಸಿಕೊಳ್ಳಲು ಬಾಬೇಲು ಬಿಡುವುದಿಲ್ಲ ಇದರ ಪರಿಣಾಮ ಪರಿಣಾಮವಾಗಿ ಆ ಸ್ವರವು ಅಂದರೆ ಪ್ರಸ್ತುತ ಸತ್ಯದ ವಿಷಯವಾದ ಬೋಧನೆಗಳು ಅದರ ಗೋಡೆಗಳ ಹೊರಗೆ ಕೇಳತೊಡಗಿವೆ ಮತ್ತು ಯಾರಿಗೆ ಸತ್ಯವನ್ನು ಕೇಳುವ ಕಿವಿಗಳು ಇರುವವೋ ಯಾರು ಪ್ರಸ್ತುತ ಸತ್ಯವನ್ನು ಹಿಡಿದಿಟ್ಟುಕೊಳ್ಳಲು ಇಚ್ಛಿಸುವರೋ ಅವರು ಅದನ್ನು ತುಂಬಿಕೊಂಡು ಆಶೀರ್ವಾದ ಹೊಂದಲು ಆ ಪಂಗಡಗಳಿಂದ ಹೊರಗೆ ಬರುವವರಾಗಬೇಕು ಹೀಗಾದಲ್ಲಿ ಅವರು ಆ ಆಶೀರ್ವಾದವನ್ನು ಇತರರಿಗೆ ನೀಡುವ ಸಾಧನಗಳಾಗಿ ಉಪಯೋಗಿಸಲ್ಪಡಬಹುದು